ಎಸ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಈಗ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ಮತ್ತೆ ಸೇರ್ಪಡೆಯಾಗಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಮಾತನಾಡುತ್ತಲ್ಲದೆ ಯಡಿಯೂರಪ್ಪ ಮತ್ತು ಬಿ ವೈ ವಿಜೇಂದ್ರ ಅವರ ಜೊತೆ ಬಿಜೆಪಿಯ ಕಚೇರಿಯಲ್ಲಿ ಪ್ರತ್ಯಕ್ಷ ಆಗಿದ್ದು ಈಗ ಕಾಂಗ್ರೆಸ್ಸನ್ನು ತೊರೆದು ಮತ್ತೆ ಕಮಲವನ್ನು ಹಿಡಿದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್. ಏನೋ ಕೇಂದ್ರ ಚುನಾವಣೆ ಇನ್ನೇನು ಹತ್ತಿರ ಬರ್ತಾ ಇದೆ, ಹಿನ್ನೆಲೆಯಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿರುವುದು ಅನೇಕ ಕುತೂಹಲಕಾರಿ ವಿಷಯಗಳು ಈಗ ಹೊರಗೆ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಸಿ ಆಗಿದ್ದರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಆಗಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದರು. ಆದರೆ ಇದ್ದಕ್ಕಿದ್ದ ಹಾಗೆ ದಿಢೀರನೆ ದೆಹಲಿಯಲ್ಲಿ ಕೈಯನ್ನು ಬಿಟ್ಟು ಕಮಲವನ್ನು ಹಿಡಿಯಲು ಸಜ್ಜಾಗಿ ಕಮಲವನ್ನು ಹಿಡಿದಿರುವ ಜಗದೀಶ್ ಶೆಟ್ಟರ್ ಮುಂದಿನ ನಡೆ ಪ್ರಶ್ನಾತೀತವಾಗಿದೆ ಎಂಬುದು ನಾವು ನೀವು ಕಾದು ನೋಡೋಣ.